ಮೂಡ ಹಗರಣ, ವಾಲ್ಮೀಕಿ ಹಗರಣ, ಹೀಗೆ ಹಗರಣ ಮೇಲೆ ಹಗರಣ, ಅದನ್ನು ಇವರು ಸಮರ್ಥಿಸ್ಕೊಳ್ಳೋದು, ಅದು ನಾವು ಮಾಡಿಲ್ಲ ಅಂತ ಹೇಳೋದು, ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳೋದು, ಶೋಕಿ ರಾಜಕಾರಣ ಅಷ್ಟೇ ಹೊರತು ಏನೂ ಮಾಡ್ತಾಯಿಲ್ಲ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ನಮ್ಮದರಲ್ಲಿ ಬರೀ ಕುರ್ಚಿಗೆ ಗಲಾಟೆ ಹೊರತು ಕೆಲಸ ಮಾಡ್ತಾಯಿಲ್ಲ. ಇವರಿಬ್ಬರದ್ದು ಗಲಾಟೆ ಅಂತೂ ತೀರದೇ ಇರೋದು. ಅದು ಒಟ್ಟಿನಲ್ಲಿ ಸಫರ್ ಆಗ್ತಿರೋರು ಯಾರು ಅಂದರೆ ಕರ್ನಾಟಕ ಜನತೆ. ಸರ್, ಇವಾಗ ನಾವು ನೋಡಿರ್ಬೋದು ಅಗಣ್ಣಗಳಂತ ಈಚೆ ಬಂದ ಮೇಲೆ ಕುಮಾರಸ್ವಾಮಿ ಅವರು ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಕಿತ್ತಾಡೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆಗ್ಬೇಕಾಗಿರೋ ಕೆಲಸಗಳು ಯಾವುದೂ ಆಗ್ತಿಲ್ಲ. ನೀವು ನೋಡಿರ್ತೀರ, ಮಳೆ ಬಂದು ರೋಡೆಲ್ಲ ಇದಾಗಿದೆ, ಎಷ್ಟು ಸಮಸ್ಯೆಗಳು ಬಂದರೂ ಕೂಡ ಅವ್ರು ಅದ್ರಲ್ಲಿ ಮಾತ್ರ ಬಿಸಿ ಆಗಿದ್ದಾರೆ. ಏನು ಅನಿಸುತ್ತೆ ರಾಜ್ಯಕ್ಕೆ ವ್ಯಕ್ತಿಗಳ ಬಗ್ಗೆ? ಬೇಸಿಕಲಿ ಇದು ಇವರಿಬ್ಬರು ಹೊಂದಾಣಿಕೆ ಇಲ್ಲದೆ ಇರೋದು, ಅಂದರೆ ಒಳ ಒಪ್ಪಂದದಲ್ಲಿ ಹೊಂದಾಣಿಕೆ ಇಲ್ಲ ಅವ್ರಿಗೆ. ಮೇಲ್ನೋಟಕ್ಕೆ ಜನಗಳ ಮುಂದೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ಯಾವತ್ತೂ ಒಳ್ಳೆ ಕೆಲಸಗಳು ಮಾಡಲಿಲ್ಲ ಅವರು. ಏನು ಮಾಡಿದ್ರು ಬರೀ ಮಾತು ಮಾತು ಮಾತು. ಹಂಗಂತ ಇನ್ನೊಂದು ಪಕ್ಷ ಇದ್ದಾಗ ಕೆಲಸ ಆಯಿತು ಅಂತ ನಾವು ಹೇಳೋಕ್ಕಾಗಲ್ಲ. ಕರ್ನಾಟಕಕ್ಕೆ ಅದೊಂದು ಶಾಪ. ತುಂಬ ವರ್ಷದಿಂದನು ಬರೀ ಕುಸ್ತಿ ಕುರ್ಚಿಗೆ ಬೇಕು ಬೇಡ ಅನ್ನೋದ್ರಲ್ಲೇ ಮಾತೇ ಆಡಲ್ಲ. ಬರೀ ಕುರ್ಚಿ ಬೇಕು ಕುರ್ಚಿ ಬೇಡ ಇಷ್ಟೇ. ಅವನಿಗೆ ಇದು ಕೊಡಿ, ಇವನಿಗೆ ಅದು ಕೊಡಿ, ಇವನಿಗೆ ಆ ಖಾತೆ ಕೊಡಿ ಇಷ್ಟೇ ಹೊರತು ಯಾವ ಒಂದು ಪ್ರಮುಖ ಕಾರ್ಯಕ್ರಮಗಳಾಗಲಿ ಒಂದು ಒಳ್ಳೆ ಜನಪರ ಕಾರ್ಯಕ್ರಮಗಳಾಗಲಿ ಯಾವತ್ತೂ ಅದು ಆಗಿಲ್ಲ, ಕೆಲಸ ಆಗಿಲ್ಲ. ಅದು ಈಗಂತೂ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಹೀಗೆ ಹಗರಣ ಮೇಲೆ ಹಗರಣ, ಅದನ್ನು ಇವರು ಸಮರ್ಥಿಸ್ಕೊಳ್ಳೋದು, ಅದು ನಾವು ಮಾಡಿಲ್ಲ ಅಂತ ಹೇಳೋದು, ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳೋದು, ಈ ಕಿತ್ತಾಟ. ಇವತ್ತು ನೋಡಿದ್ರೆ ಇವಾಗ ಡೆಲ್ಲಿಗೆ 135,000 ಶಾಸಕರನ್ನು ಕರ್ಕೊಂಡು ಹೋಗಿದ್ದಾರೆ. ಅಷ್ಟು ಎಷ್ಟು ದುಡ್ಡು ಖರ್ಚಾಗುತ್ತೆ 135 ಜನ ಕರ್ಕೊಂಡು ಹೋಗೋದಕ್ಕೆ? ಅದೇ ದುಡ್ಡು ಇವರು ಯೂಸ್ ಮಾಡಿದರೆ ಯಾವುದೋ ಒಂದು ರೋಡ್ ರಿಪೇರಿ ಮಾಡ್ಬೋದಿತ್ತು, ಇಲ್ಲ ಒಂದು ಇದು ಯಾವುದೋ ಒಂದು ರೋಡಿಗೆ ವಾಟರ್ ಕನೆಕ್ಷನ್ ಕೊಡ್ಬೋದಿತ್ತು. ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಅವ್ರು ಹೋದರೆ ಸುಮ್ಮನೆ ಬರ್ತಾರಾ ಆ ಪಾರ್ಟಿ ಈ ಪಾರ್ಟಿ ಅಂತ, ಅದು ಇನ್ನೂ ದುಡ್ಡು ಖರ್ಚು ಮಾಡ್ತಾರೆ. ಇವ್ರು ಹೋಗಿರೋದು ಏನಕ್ಕೆ? ಬೇರೆ ಏನೂ ಸಾಧನೆ ಅಲ್ಲ. ಅಲ್ಲೋಗಿ ಇರೋ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಮಾಡಬೇಕು. ಅವರು ಇವರು ಮಾಡಿರೋದು ಇವರ ರಾಷ್ಟ್ರಪತಿ ಇವರು ರಾಜ್ಯಪಾಲರು ಕೊಟ್ಟಿರೋ ಒಂದು ಏನಿದೆ ಇನ್ವೆಸ್ಟಿಗೇಷನ್ಗೆ ಇದು ಮಾಡಿ ಪ್ರೋಸೆಸ್ ಮಾಡಿ ಅಂತ ಹೇಳೋದಕ್ಕೆ ಅದು ತಪ್ಪು ಅಂತ ತೋರ್ಸೋಕ್ಕೆ. ಅದು ಆಪೋಸಿಷನ್ ಪಾರ್ಟಿದು ಒಂದೆರಡೆಲ್ಲ ಎತ್ತಿದ್ದಾರೆ, ಅದಕ್ಕೆ ಮಾಡು ಅಂತ ಹೇಳಿದ್ದಾರೆ. ಆದರೆ ಪ್ರಯೋಜನ ಬಂದು ಯಾವುದಕ್ಕೂ ಏನೂ ಇಲ್ಲ, ಅದರಲ್ಲಿಂದ ಏನೂ ಒಂದು ರಿಸಲ್ಟು ಬರೋದಿಲ್ಲ. ಅವರು ಪ್ರಾಸಿಕ್ಯೂಷನ್ ಮಾಡಿದ್ರು ಅಂದರೆ ಮಾಡಲಿಲ್ಲ ಅಂದ್ರು ಅಂದರೆ, ಯಾಕಂದರೆ ಅವ್ರಿಗೆ ಏನು ಮಾಡಬೇಕು ಯಾರಿಗೆ ಎಲ್ಲಿ ಸರಿ ಮಾಡಬೇಕು ಎಲ್ಲರಿಗೂ ಎಲ್ಲ ಗೊತ್ತಿದೆ. ಆದರೆ ಕಾರ್ಯಕ್ರಮ ಆಗ್ತಾಯಿಲ್ಲ. ಇವರು ಮಾಡ್ತಿರೋದು ಬರೀ ಕಾಲಹರಣ, ಮಾಡ್ತಿರೋದು ಬರೀ ಸೊಗಳು. ಏನಂತಾರೆ ಅದಕ್ಕೆ? ಶೋಕಿ ರಾಜಕಾರಣ ಅಷ್ಟೇ ಹೊರತು ಏನೂ ಮಾಡ್ತಾಯಿಲ್ಲ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಮತ್ತು ಪೇಪರ್ನಲ್ಲಿ ಸುರಂಗ ಮಾಡ್ತೀವಿ, ಡಬಲ್ ಡೆಕ್ ಇದು ಸ್ಕೈ ಡೆಕ್ ಮಾಡ್ತೀವಿ, ಅದೆಲ್ಲ ಮೋಸ್ಟ್ಲಿ ನಮ್ಮ ಜಮಾನಕ್ಕೆ ನಮ್ಮ ಮಕ್ಕಳುಗಳ ಕಾಲಕ್ಕಾಗುತ್ತೆ. ಏನು ಇವಾಗ ಒಂದು ಬನ್ನೇರಘಟ್ಟ ರೋಡು ಮೆಟ್ರೋ ತೊಗೊಂಡ್ರೆ 7 ವರ್ಷ ಆದರೂ ಮುಗಿದಿಲ್ಲ. ಅದು ಮೆಟ್ರೋ ಒಂದೇ ಒಂದು ಲೈನು ಬನ್ನೇರಘಟ್ಟ ರೋಡು, ಅದು ಮುಗಿದಿಲ್ಲ. ಮಾಡೋ ಒಂದು ಇದಿತ್ತು ಅಂದರೆ ಹೆಂಗಾದರೂ ಮಾಡ್ತಾರೆ ಕೆಲಸ. ಇವಾಗ ತಮಿಳ್ನಾಡಲ್ಲಿ ಎಷ್ಟೋ ಗಲಾಟೆ ಆಗುತ್ತೆ ರಾಜಕೀಯದಲ್ಲಿ, ಆದರೆ ಅದು ಯಾವ ರೀತಿ ಅವರಲ್ಲಿ ಕೆಲಸ ಮಾಡಿ ತೋರಿಸಿದ್ದಾರೆ ತಮಿಳ್ನಾಡು. ನಾವು ಅದನ್ನು ಅವರು ಸರಿಯಿಲ್ಲ ಅಂತ ನಾವು ಹೇಳ್ತೀವಿ, ಕಾವೇರಿ ನೀರಿಗೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಅವರು ಕಾರ್ಯಕ್ರಮ ನೋಡಿ, ಡಿ ಎಮ್ ಕೆ ಬಂದರೂ ಕೆಲಸ ಮಾಡ್ತಾರೆ, ಎ ಡಿ ಎಮ್ ಕೆ ಬಂದರೂ ಕೆಲಸ ಮಾಡ್ತಾರೆ. ಆದ್ದರಿಂದ ನಮ್ಮದರಲ್ಲಿ ಬರೀ ಕುರ್ಚಿಗೆ ಗಲಾಟೆ ಹೊರತು ಕೆಲಸ ಮಾಡ್ತಾಯಿಲ್ಲ. ಇವರಿಬ್ಬರದ್ದು ಗಲಾಟೆ ಅಂತೂ ತೀರದೇ ಇರೋದು. ಅದು ಈಗ ಕೆಲವರು ಹೇಳ್ತಾರೆ ಇವರೇ ಮಾಡಿಸ್ತಾ ಇದ್ದಾನೆ ಇದೆಲ್ಲ ಸಿದ್ದರಾಮಯ್ಯನ ಮೇಲೆ ಅಂತ, ಇದೆಲ್ಲ ಇದೆ ಹೊರಗಡೆ, ಬಟ್ ಎದುರುಗಡೆ ಯಾವುದೂ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಸಫರ್ ಆಗ್ತಿರೋರು ಯಾರು ಅಂದರೆ ಕರ್ನಾಟಕ ಜನತೆ ಅಷ್ಟೇ. ಏನು ಅನ್ಸುತ್ತೆ ಅಂದರೆ ಯಾವ ಥರ ಬೆಳವಣಿಗೆಗಳು ಆಗ್ತಾ ಇದೆ ಅಂದರೆ ರಾಜಕೀಯದಲ್ಲಿ ಜನಗಳಿಗೆ ಒಳ್ಳೇದು ಮಾಡೋದಂತೂ ಆಗ್ತಿಲ್ಲ. ಇವಾಗ ನೀವು ನೋಡಿರ್ತೀರಾ, ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದವರು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಪಾದಯಾತ್ರೆ ಮಾಡಿದ್ರು, ಹೋರಾಟ ಮಾಡಿದ್ರು, ಬಟ್ ಆಮೇಲೆ ಇದ್ದ ಇವರು ಕಾಂಗ್ರೆಸ್ ಪಕ್ಷದವರು ಅಷ್ಟೇ, ಅವರು ಬಿಸಿ ಆಗಿಬಿಟ್ರು ರಾಜ್ಯಪಾಲರ ಮೇಲೆ. ಏನು ಅನ್ಸುತ್ತೆ ಇದನ್ನೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಿಮಗೆ ಯಾವ ಥರ ಇನ್ನೂ ಡೆವಲಪ್ ಆಗ್ಬೋದು ಬೆಳವಣಿಗೆ ಇದೇ ಥರ ಮುಂದುವರೆದ್ರೆ ಅಂತ ಅನ್ಸುತ್ತೆ? ಇಲ್ಲ, ಇದು ಅದೇನಂದರೆ ಒಂಥರ ಅವ್ರು ಇದು ಮಾಡಿದ್ರೆ ನಾವು ಅದು ಮಾಡ್ತೀವಿ ಅನ್ನೋ ಥರ ಲೆಕ್ಕಾಚಾರ. ಅವರು ಪಾದಯಾತ್ರೆ ಮಾಡಿದ್ರೆ ಇವ್ರು ಇನ್ನೊಂದೇನೋ ಒಂದು ಮಾಡ್ತಾರೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇವಾಗ ಬಿ ಜೆ ಪಿ ಅವರಿಗೆ ಏನು ದ್ವಿಪಕ್ಷೀಯವಾಗಿ ಅವರು ಅದನ್ನು ಮಾಡಲೇಬೇಕು, ಅವ್ರಿಗೆ ಬೇರೆ ಕೆಲಸ ಇಲ್ಲ. ಆದರೆ ಕಾಂಗ್ರೆಸ್ ಅವರಿಗೆ ಮಾಡೋಕ್ಕೆ ಸುಮಾರು ಕೆಲಸ ಇದೆ, ಅವ್ರ ಸರ್ಕಾರ ಇದೆ, ಅವರು ಅದರ ಬಗ್ಗೆ ಗಮನ ಕೊಡಬೇಕು. ಇವಾಗ ನೀವು ಮೋದಿ ಸರ್ಕಾರ ತಗೊಳ್ಳಿ, ಅವರು ಎಲೆಕ್ಷನ್ ಟೈಮಲ್ಲಿ ಬಿಟ್ಟರೆ ಬೇರೆ ಇದನ್ನು ಟೀಕ್ಸಕ್ಕೆ ಹೋಗಲ್ಲ ಅವರು. ಮೋದಿ
ಅವ್ರೇನಿದ್ರು ಕೆಲಸ ಮಾಡೋ ಕಡೆ ಗಮನ ಕೊಡ್ತಾ ಇರ್ತಾರೆ. ಯಾರು ಎಷ್ಟೇ ಮಾತಾಡಿದ್ರು ಅಷ್ಟೇ, ಅದು ಕೌಂಟರ್ ಆರ್ಗ್ಯುಮೆಂಟು ಅದೆಲ್ಲ ಮಾಡೋಕೆ ಹೋಗಲ್ಲ. ಒಂದು ಸತಿ ಅವರು ಅಧಿಕಾರಕ್ಕೆ ಬಂದರೆ ಇವರು ಅದನ್ನು ಮಾಡಬೇಕು. ಇವರು ಅಧಿಕಾರಕ್ಕೆ ಬಂದಾಗ ಬೇರೆದನ್ನು ಯೋಚನೆ ಮಾಡಿದೆ. ನಾವು ಜನಪರ ಕಾರ್ಯಕ್ರಮಗಳು ಏನು ಮಾಡಬೇಕು, ಜನಹಿತ ಶಕ್ತಿ ಯಾವ ಥರ ಕಾಪಾಡಬೇಕು ಅನ್ನೋದು ಇವ್ರು ನೋಡ್ಕೊಬೇಕು. ಇವಾಗ ಇವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದಕ್ಕೆ ದುಡ್ಡಿಲ್ಲ ಅಂತ ಬರ್ತಾನೆ ಇದೆ ಒಂದರಿಂದ ಒಂದು. ಇವಾಗ ವಾಟರ್ ಚಾರ್ಜ್ ಜಾಸ್ತಿ ಮಾಡ್ತೀನಿ ಅಂತ ನೆನ್ನೆ ಬಂದಿದೆ. ಇದೆಲ್ಲ ಯಾವ ರೀತಿ ಜನಗಳಿಗೆ ತೊಂದರೆ, ಎಷ್ಟು ತೊಂದರೆ. ಎಲ್ಲ ಕೆಲವ್ರು ಕೊಡ್ಬೋದು, ಎಲ್ಲರಿಗೂ ವಾಟರ್ ಚಾರ್ಜ್ ಕೊಡೋಕ್ಕಾಗಲ್ವಲ್ಲ. ಇವರು ಕಾರ್ಯಕ್ರಮ ಮಾಡೋದಕ್ಕೆ ಟ್ಯಾಕ್ಸ್ ತೊಗೊತಾರೆ, ಅದಕ್ಕೆ ಜನಗಳು ರೈಟ್ ಮಾಡಿ ಜನಗಳಿಗೆ ತೊಂದರೆ ಕೊಟ್ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು ಕಡೆ ಸರ್ಕಾರದಿಂದ ತೆರಿಗೆಗಳು ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ಬೆಂಗಳೂರು ಇವತ್ತು ಇಡೀ ಇಂಡಿಯಾದಲ್ಲಿ ಹೈಯೆಸ್ಟು ಟ್ಯಾಕ್ಸ್ ಪೇಯಿಂಗ್ ಸಿಟಿ. ಇಲ್ಲೇನು ತೊಂದರೆ ಇಲ್ಲ ಕೆಲಸ ಮಾಡಿಸೋದಕ್ಕೆ, ಬೇರೆ ಕಡೆ ಆದರೆ ಒಪ್ಕೊಬೋದು. ಆದರೂ ಇವರು ಜನಪರ ಕಾರ್ಯಕ್ರಮಗಳು ಯಾವುದು ಕೈ ತೊಗೊಳ್ಳಲ್ಲ. ಬೀಟ್ಲೆಸ್ ಕರ್ನಾಟಕ.